ಆದಿವಾಸಿ ಕರಿಯಪ್ಪನ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಎಂ ಶಿವಣ್ಣ. ಕಳೆದ ವಾರವಷ್ಟೇ ಅರಣ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳದಿಂದ ಸತ್ತ ಹೊಸಳಿ ಹಾಡಿಯ ಕರಿಯಪ್ಪನ ಮನೆಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಎಂ ಶಿವಣ್ಣ ಭೇಟಿ ನೀಡಿ ಕರಿಯಪ್ಪನ ತಾಯಿ ಮತ್ತು ಮಕ್ಕಳಿಗೆ ಸಾಂತ್ವನ ಹೇಳಿದ್ದಾರೆ. ಈ ಪ್ರಕರಣವನ್ನು ಸಮಗ್ರ ತನಿಖೆ ಮಾಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವರಿಕೆಯನ್ನು ಮಾಡುತ್ತೇನೆ ಹಾಗೂ ಸದ್ಯದಲ್ಲಿ ಸ್ಥಳೀಯ ಆದಿವಾಸಿಗಳ ಮುಖಂಡರ ಜೊತೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಸಭೆ ನಡೆಸಿ ಆದಿವಾಸಿಗಳ ಸಮಸ್ಯೆ ಪರಿಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಆದಿವಾಸಿ ಮುಖಂಡ ವಡ್ಡರಗುಡಿ ಚಿಕ್ಕಣ್ಣ ಮಾತನಾಡಿ ಘಟನೆ ನಡೆದು ಒಂದು ವಾರವಾಗಿದೆ ಆದರೂ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ. ಅದರಿಂದ ಆರೋಪಿಗಳು ತುಂಬಾ ಬಲಾಢ್ಯರಾಗಿದ್ದು ಸಾಕ್ಷ್ಯಾಧಾರ ನಾಶ ಮಾಡುವ ಹುನ್ನಾರ ನಡೀತಾ ಇದ್ದು ಅದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಈ ವೇಳೆ ತಹಶೀಲ್ದಾರ್ ಶ್ರೀಮತಿ ರತ್ನಾಂಬಿಕೆ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಭಾ, ತಾಲೂಕು ಅಧಿಕಾರಿ ನಾರಾಯಣಸ್ವಾಮಿ, ಟಿಎಸ್ಡಬ್ಲ್ಯೂ ರಾಮಸ್ವಾಮಿ, ಪಿಐ ಜಯಪ್ರಕಾಶ್, ಆದಿವಾಸಿ ಮುಖಂಡರಾದ ಗಣೇಶ್ ಅಯ್ಯಪ್ಪ, ಮಹದೇವ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್, ಮುಖಂಡರಾದ ಗುರುಸ್ವಾಮಿ, ನರಸಿಂಹಮೂರ್ತಿ, ಉಡ ನಾಗರಾಜ್ ಹಾಜರಿದ್ದರು. ಮಾಲಾರಮಾದೇವ ಸ್ವಾಮಿ, ಟಿವಿ8 ನ್ಯೂಸ್ ಕನ್ನಡ, ಎಚ್ ಡಿ ಕೋಟೆ. ಏನಾಯ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಪ್ಪ ನೀನು? ಈ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಪೊಲೀಸ್ ಸ್ಟೇಷನ್ಗೆ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ಯಾ? ಏನಂತಂದ್ರೆ ನಮ್ ಅವ್ರು ಗೈಡ್ ಮಾಡ್ಬಿಟ್ಟು ಹೋದ್ರಲ್ಲ ಸರ್, ಅವಾಗ ನಾವು ಅಲ್ಲಿ ಸಾಮಾನ್ಯ ಹೊಟ್ಟೋದು ಬರಂಟ್ ಐತಿ, ನಾವು ಹುಟ್ಟು ನೋಡಿದ್ವು ಇರ್ನಿಲ್ಲ ಅವರು. ಅವಾಗ ಮನೇಲಿ ಇದ್ಕೊಂಡು ನಾವು ಮಂಗಳೂರು ಆಯ್ತು. ಮಂಗಳೂರು ಸಂಜೆ ಆದ್ಮೇಲೆ ನಮ್ಮ ಮಾವ ಫೋನ್ ಮಾಡಿ ಬಂದಿತ್ತು, ಬಂದು ಹೇಳ್ತು ಇತ್ತೀತರ ತಂದೆಗೆ ಈ ಥರ ಆಗದೆ ಅಂತ ಅಲ್ಲಿ ಐ ಬಿ ಅಲ್ಲಿ ಅಲ್ಲಿ 8000 ಅಂತ ಹೇಳಿದ್ರು. 8000 ಅಂತ ಹೇಳಿದಾಗ ಮಂಗಳೂರ ಬುಧವಾರ ಹೋದು ಅವ ಹೋಗೋಣ ನಮ್ಮ ತಂದೆ ನೋಡಂಟ ಹೋಗಂಟ ನಮ್ಮ ತಂದೆ ಇತ್ತಿಲ್ಲ ಕರ್ಕೊಂಡು ಬಂದು ಆಸ್ಪತ್ರೆಗೆ ಏನೋ ಕರ್ಕೊಂಡು ಸ್ವಲ್ಪ. ಆಮೇಲೆ ಬುಧವಾರ ನಾನೇ ಹೋಗಿ ಎಲ್ಲರೂ ಕರ್ಕೋಗಿ ಸರ್ ಇಲ್ಲಿ ಅಂತರ್ಸಂತೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಸರ್. ಈಗ ನೀನು 17 ಜನ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ಯಲ್ವಾ, ಇಂಥವ್ರೆ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು 17 ಜನ ಕೊಟ್ಟಿದ್ದೀರಾ? ಇಬ್ಬರೇ ಸರ್.